ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ 1 to 9th ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ 10th ಸ್ಟ್ಯಾಂಡರ್ಡ್ ಹೈಯರ್ ಕ್ಲಾಸಸ್ಗೆ ಇರ್ಬೋದು, ಸೊ 2020-21 ಸಾಲಿನ ಅಡ್ಮಿಷನ್ಸ್ ಅನ್ನುವಂಥದ್ದು ಇನ್ನೂ ಆರಂಭ ಆಗಲಿಲ್ಲ. ಬಟ್ ಆದರೆ ಕೆಲವೊಂದು ಖಾಸಗಿ ಮ್ಯಾನೇಜ್ಮೆಂಟ್ಸ್ ಅನ್ನುವಂಥದ್ದು, ಅಂದರೆ ಪ್ರೈವೇಟ್ ಸ್ಕೂಲ್ಸ್ ಅನ್ನುವಂಥದ್ದು, ಆಲ್ರೆಡಿ ಕೆಲವೊಂದು ಪೋಷಕರಿಗೆ ಮೆಸೇಜ್ ಅಥವಾ ಇಮೇಲ್ ಅದೇ ರೀತಿಯಾದಂತಹ ಒಂದು SMS ಗಳ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ಅನ್ನುವಂಥದ್ದು ಬಂದಿದ್ದರಿಂದ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದೇ ಒಂದು ಪೋಷಕರಿಗೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಏನಿದೆ, ಕೊರೋನಾ ವೈರಸ್ ಅನ್ನುವಂಥ ಈ ಸಮಸ್ಯೆ ಇದು ಮುಗಿಯೋವರೆಗೂ ಕೂಡ ಅಥವಾ ಸರ್ಕಾರದ ಮುಂದಿನ ಆದೇಶ ಬರೋವರೆಗೂ ಕೂಡ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ಸ್ ಅನ್ನುವಂಥದ್ರ ಬಗ್ಗೆ ಯಾವುದೇ ಒಂದು ಇಮೇಲ್ಸ್ ಅಥವಾ SMS ಮುಖಾಂತರ ಅವರಿಗೆ ತೊಂದರೆಯನ್ನು ಕೊಡಬಾರದು ಪೋಷಕರಿಗೆ ಅನ್ನುವಂತಹ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅದರ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಸ್ಕೂಲ್ education.kar.nic.in ಅನ್ನುವಂಥ ಒಂದು ವೆಬ್ಸೈಟ್ ಹೋದರೆ ಅಲ್ಲಿ ಸಿಗುತ್ತೆ. ಸೊ ಈಗ ಅದ್ರ ಬಗ್ಗೆ ನಾನು ಅದರಲ್ಲಿ ಏನು ಬರೆದಿದೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ವಿಡಿಯೋವನ್ನು ನಿಮ್ಮ ಪೋಷಕರಿಗೆ ತೋರಿಸಿ ಮಕ್ಕಳೇ. ಸೊ ಇದರಿಂದ ನಿಮ್ಮ ಪೋಷಕರಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಅಥವಾ SSLC ಬೋರ್ಡ್ನವರು ಹೊರಡಿಸಿರ್ತಕ್ಕಂಥ ಈ ನೋಟಿಫಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟು school education.kar.nic.in ಅನ್ನುವಂಥ ಒಂದು ವೆಬ್ಸೈಟ್ ಇದೆ. ಸೊ ಅದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟು, ಸಾರ್ವಜನಿಕ ಶಿಕ್ಷಣ ಇಲಾಖೆಯವ್ರದ್ದು. ಅದಕ್ಕೆ ಹೋಗಿ ಸೊ ಅದನ್ನು ವಿಸಿಟ್ ಮಾಡಿದಾದಮೇಲೆ ಇಲ್ಲಿ ಮೇಲೇ ಕಾಣ್ತಿದೆ ನಿಮಗೆ ಇತ್ತೀಚಿನ ಮಾಹಿತಿಗಳು. ಖಾಸಗಿ ಶಾಲೆಗಳಲ್ಲಿ 2020-21 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳ ದಾಖಲಾತಿಗೆ ಶುಲ್ಕ ಪಡೆಯುವ ಬಗ್ಗೆ ಸುತ್ತೋಲೆ ಅನ್ನುವಂಥದ್ದು ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು PDF ಡೌನ್ಲೋಡ್ ಆಗುತ್ತೆ ನಿಮಗೆ. ಸೊ ಅದರೊಳಗಡೆ ಇರತಕ್ಕಂತಹ ಮ್ಯಾಟರ್ ಅನ್ನುವಂಥದ್ದು ವಿಷಯ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಇಂಗ್ಲೀಷ್ ವರ್ಷನಲ್ಲೂ ಇದೆ, ಕನ್ನಡ ವರ್ಷನಲ್ಲೂ ಇದೆ, ನೀವು ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಸೇಮ್ PDF ಅಲ್ಲೇ ಬರುತ್ತೆ. ಸೊ ಇಲ್ಲಿ ಕೂಲಂಕುಷವಾಗಿ ಮೆನ್ಷನ್ ಮಾಡಿದ್ದಾರೆ, ಖಾಸಗಿ ಶಾಲೆಗಳಲ್ಲಿ 2020-21 ಸಾಲಿನ ಶೈಕ್ಷಣಿಕ ಮಕ್ಕಳ ದಾಖಲಾತಿ ಶುಲ್ಕ ಪಡೆಯುವುದರ ಬಗ್ಗೆ ಈಗ ಆಲ್ರೆಡಿ ಒಂದು ಸುತ್ತೋಲೆ ಅನ್ನುವಂಥದ್ದು ಬಂದಿತ್ತು. ಕಚೇರಿಯ ಒಂದು ಸುತ್ತೋಲೆ ಸಮಸಂಖ್ಯೆ ದಿನಾಂಕ 9/3/2020, ದಿನಾಂಕ 12/3/2020, ದಿನಾಂಕ 13/3/2020, ದಿನಾಂಕ 14/3/2020, ದಿನಾಂಕ 22/3/2020, 24/3/2020, ಈ ದಿನಾಂಕಗಳಲ್ಲಿ ಒಂದು ಸುತ್ತೋಲೆ ಅನ್ನುವಂಥದ್ದು ಬಂದಿದ್ದು. ಕರ್ನಾಟಕದ ಸರ್ಕಾರದ ಆದೇಶ ಸಂಖ್ಯೆ ಅನ್ನುವಂಥದ್ದನ್ನ ಕೂಡ ಕೊಟ್ಟಿದ್ದಾರೆ. ಸಾಂಕ್ರಾಮಿಕ ರೋಗಗಳ ಅಧಿನಿಯಮ 1897 Section 3 ಪ್ರಕಾರ ಈ ಒಂದು ಸುತ್ತೋಲೆ ಅನ್ನುವಂಥದ್ದನ್ನು ನೀಡಲಾಗಿದೆ. ಇದು ಅಫಿಷಿಯಲ್ ಒಂದು ವೆಬ್ಸೈಟ್ನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನುವಂಥದ್ದು SSLC ಬೋರ್ಡ್ನವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆ. ಇದರಲ್ಲಿ ಆಲ್ರೆಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 2020-21 ಸಾಲಿನ ಮಕ್ಕಳ ದಾಖಲಾತಿ, ಅಂದರೆ ನೆಕ್ಸ್ಟ್ ಇಯರ್ಗೆ ದಾಖಲಾತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಈಗ ಸದ್ಯಕ್ಕೆ, ಅಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ನವರು ಯಾವುದೇ ಕಾರಣಕ್ಕೂ ಕೂಡ ಪೋಷಕರಿಗೆ, ಅಂದರೆ ಈಗ ಆಲ್ರೆಡಿ 1 to 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪ್ರಮೋಷನ್ ಅನ್ನೋಂಥದ್ದನ್ನ ಕೊಡಬೇಕು ಅನ್ನೋಂಥದ್ದನ್ನ ಹೇಳಿದೆ ಗೌರ್ಮೆಂಟು. ಸೊ ಹಾಗಾಗಿ ಪ್ರಮೋಷನ್ ಸಿಕ್ಕಿದಾದಮೇಲೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ ಪ್ರೋಸೆಸ್ ಅನ್ನುವಂಥದ್ದು ಮುಂದಿನ ಆದೇಶದವರೆಗೂ ಕೂಡ, ಸರ್ಕಾರ ನೀಡುವಂಥ ಮುಂದಿನ ಆದೇಶದವರೆಗೂ ಕೂಡ ಯಾವುದೇ ಶಾಲೆಯ ಒಂದು ಆಡಳಿತ ಮಂಡಳಿಯವರು ಪೋಷಕರಿಗೆ ಮೆಸೇಜ್ ಅಥವಾ ಇಮೇಲ್ಗಳ ಮುಖಾಂತರ ಕಳಿಸಬಾರ್ದು. ಸೊ ನನಗೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ಗೆ April-May ತಿಂಗಳಲ್ಲಿ ಅಥವಾ ಇಂಥ ಒಂದು ಡೇಟನ್ನು ಕೊಟ್ಟು ಅಷ್ಟರೊಳಗಡೆಗೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ದು ಫೀಸನ್ನು ಇಷ್ಟು ಕಟ್ಟಬೇಕು ಅನ್ನುವಂಥದ್ದನ್ನು ಮೆಸೇಜ್ ಅಥವಾ ಮಾಡ್ತಿದ್ದಾರೆ ಅನ್ನುವಂಥದ್ದು ಅದು ತಪ್ಪು, ಅದನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಸುತ್ತೋಲೆ ಅನ್ನುವಂಥದ್ದನ್ನ ನೀಡಿರ್ತಕ್ಕಂಥದ್ದು ಅಂತ. ಸೊ ಇಲ್ಲಿ ನಾನು ಓದ್ತೀನಿ ನೋಡಿ, ಇದು ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳು 2020-21 ಸಾಲಿನ ಮಕ್ಕಳ ದಾಖಲಾತಿಯನ್ನು ಸರ್ಕಾರದ ಮುಂದಿನ ಆದೇಶದವರೆಗೆ ಮುಂದೂಡುವಂತೆ ಈಗಾಗಲೇ ಈ ಕಚೇರಿಯ ಸುತ್ತೋಲೆ ಸಮಸಂಖ್ಯೆ ದಿನಾಂಕ 24/3/2020 ಸೂಚಿಸಲಾಗಿದೆ, ಅಂದರೆ ಸೂಚಿಸಲಾಗಿತ್ತು, ಅಂದರೆ 24/3/2020 ಈ ಒಂದು ಅಡ್ಮಿಷನ್ ಪ್ರೋಸೆಸ್ ಅನ್ನುವಂಥದ್ದನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನುವಂಥದ್ದು ಹೇಳೋವರೆಗೂ ಕೂಡ ಯಾವುದೇ ಖಾಸಗಿ ಶಾಲೆಗಳು ನೀಡೋ ಹಾಗಿಲ್ಲ ಅಥವಾ ಫೀಸ್ ಇಷ್ಟು ಕಟ್ಟಬೇಕು ಅಂತ ಹೇಳೋ ಹಾಗಿಲ್ಲ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಆದರೂ ಯಾವುದೇ ಶಾಲಾ ಆಡಳಿತ ಮಂಡಳಿಗಳು ಮೇಲ್ಕಂಡ ಸೂಚನೆಗಳನ್ನು ಪಾಲಿಸದೇ ಇರುವುದು ಅಥವಾ ಉಲ್ಲಂಘಿಸಿರುವುದು ಕಂಡುಬಂದಲ್ಲಿ ಉಲ್ಲೇಖ
ಎರಡು ಸರ್ಕಾರದ ಆದೇಶ ಖಂಡಿಕೆ 7 ಮತ್ತು ಸಾಂಕ್ರಾಮಿಕ ರೋಗಗಳ ಅಧಿನಿಯಮ 1897 ಸೆಕ್ಷನ್ 3 ಪ್ರಕರಣ ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ಸದರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು. ಈ ಹಿಂದೆ ಬಂದಿರತಕ್ಕಂಥ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು. ಆದರೂ ಕೆಲವು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು 2019-20 ಸಾಲಿನಲ್ಲಿ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ತೇರ್ಗಡೆ ಹೊಂದಿ 2020-21 ಸಾಲಿಗೆ ಅದೇ ಶಾಲೆಯ ಮುಂದಿನ ತರಗತಿಗೆ ದಾಖಲಾಗುವ ವಿದ್ಯಾರ್ಥಿಗಳ ಶುಲ್ಕವನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಾವತಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿ ಪೋಷಕರಿಗೆ ಪತ್ರ ಮುಖೇನ, ಇಮೇಲ್ ಮತ್ತು SMSಗಳ ಮುಖಾಂತರ ರವಾನಿಸಿ ಶುಲ್ಕ ಪಾವತಿಸುವಂತೆ ಒತ್ತಡ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಪ್ರಸ್ತುತ ರಾಜ್ಯದ ಸದ್ಯದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಖಾಸಗಿ ಶಾಲೆಗಳಲ್ಲಿ 2019-20 ಸಾಲಿನಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಗೊಂಡು ಅದೇ ಶಾಲೆಯಲ್ಲಿ ಮುಂದಿನ ತರಗತಿಗೆ ದಾಖಲಾಗುವ ವಿದ್ಯಾರ್ಥಿಗಳ 2020-21 ಸಾಲಿನ ಶುಲ್ಕವನ್ನು ಪಡೆಯುವುದನ್ನು ಹಾಗೂ 2020-21 ಸಾಲಿನ ದಾಖಲಾತಿ ಪ್ರಕ್ರಿಯೆ ಮತ್ತು ಶುಲ್ಕ ವಸೂಲಾತಿ ಮಾಡುವುದನ್ನು ಸರ್ಕಾರದ ಮುಂದಿನ ಆದೇಶದವರೆಗೂ ಕೂಡ ಮುಂದೂಡಲಾಗಿದೆ ಎಂಬುದನ್ನು ಶಾಲಾ ಆಡಳಿತ ಮಂಡಳಿಗಳಿಗೆ ಸೂಚಿಸಿದೆ ಹಾಗೂ ಈ ಬಗ್ಗೆ ಪೋಷಕರ ಮೇಲೆ ಯಾವುದೇ ಒತ್ತಡ ಹೇರುವಂತಿಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟೀಕರಿಸಲಾಗುತ್ತಿದೆ. ಈಗಾಗಲೇ ಯಾವುದಾದರೂ ಶಾಲೆಗಳ ಆಡಳಿತ ಮಂಡಳಿಗಳು 2020-21 ಸಾಲಿನ ಶುಲ್ಕವನ್ನು ಪಾವತಿ ಮಾಡಲು ಪೋಷಕರಿಗೆ ಸೂಚನೆ ನೀಡಿದಲ್ಲಿ ಸದರಿ ಸೂಚನೆಗಳನ್ನು ತಕ್ಷಣವೇ ಹಿಂಪಡೆಯತಕ್ಕದ್ದು ಅಥವಾ ಮುಂದಿನ ಆದೇಶದವರೆಗೂ ಮುಂದೂಡತಕ್ಕದ್ದು. ಅಂದರೆ ಈಗ ಆಲ್ರೆಡಿ ಒಂದು ಗೌರ್ಮೆಂಟ್ ಒಂದು ನೋಟಿಫಿಕೇಶನನ್ನು ಸ್ಕೂಲ್ಸ್ ಅವರಿಗೆ ಕೊಟ್ಟಿತ್ತು. ಮುಂದಿನ ಆದೇಶದವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆಡಳಿತ ಮಂಡಳಿಯವರು ಪೋಷಕರಿಗೆ ಇಷ್ಟು ಹಣ ಕಟ್ಟಬೇಕು ನೆಕ್ಸ್ಟ್ ಇಯರ್ಗೆ ಅಂತ ಹೇಳೋ ಹಾಗಿಲ್ಲ. ಒಂದು ವೇಳೆ ಹೇಳಿದ್ರೆ ಸೊ ಅವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಸಲಾಗಿದೆ ಅನ್ನುವಂಥದ್ದು. ಇನ್ನು ಮುಂದುವರೆದು ಒಂದು ವೇಳೆ ಸರ್ಕಾರದ ಆದೇಶವನ್ನು ಏನಾದರೂ ಉಲ್ಲಂಘಿಸಿದ್ದಲ್ಲಿ ಅಂತಹ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಸಾಂಕ್ರಾಮಿಕ ರೋಗಗಳ ಅಧಿನಿಯಮ 1897 Section 3 ವಿಕೋಪ ನಿರ್ವಹಣಾ ಅಧಿನಿಯಮ ಭಾರತೀಯ ದಂಡ ಸಂಹಿತೆ 188 ಪ್ರಕರಣದ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಶಿಕ್ಷಣ ಕಾಯ್ದೆಯ ಅಡಿಯಲ್ಲಿ ಸಂಬಂಧಪಟ್ಟ ಶಾಲೆಗಳ ಮಾನ್ಯತೆಯನ್ನು ರದ್ದುಪಡಿಸುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುವುದು. ಸೊ ನೋಡಿ, ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕ್ತಾರಂತೆ. ಸೊ ಅದಲ್ಲದೆ ಶಾಲೆಯ ಮಾನ್ಯತೆಯನ್ನು ಅನ್ನುವಂಥದ್ದನ್ನ ಕೂಡ ರದ್ದುಗೊಳಿಸ್ತೀವಿ ಅನ್ನುವಂಥ ಒಂದು ಖಡಕ್ಕಾದಂತಹ ಒಂದು ವಾರ್ನಿಂಗನ್ನು ಮ್ಯಾನೇಜ್ಮೆಂಟ್ಸ್ ಅವರಿಗೆ ಸರ್ಕಾರ ನೀಡ್ತಾ ಇದೆ. ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ ಪ್ರಕರಣಗಳು ವರದಿಯಾದಲ್ಲಿ ಕೂಡಲೇ ಸರ್ಕಾರದ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರವರ ಅಂತಹ ಶಾಲೆಗಳ ವಿರುದ್ಧ ಕೂಡಲೇ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಮಾಧ್ಯಮಗಳಲ್ಲಿ ಪ್ರಚುರಪಡಿಸುವುದು. ಸೊ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡಿ ಅವರ ಬಗ್ಗೆ ಆ ಸ್ಕೂಲ್ನ ಬಗ್ಗೆ ಮಾಧ್ಯಮಗಳಲ್ಲಿ ಬರೋ ರೀತಿಯಲ್ಲಿ ಮಾಡ್ಬೋದು. ಆ ಅಧಿಕಾರ ಅನ್ನುವಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರವರಿಗೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ನೀಡಲಾಗಿದೆ. ಈ ಸುತ್ತೋಲೆಯನ್ನು ಇಮೇಲ್ ಅಥವಾ ವಾಟ್ಸಪ್ ಅಥವಾ ಇತರೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಎಲ್ಲ ಶಾಲೆಗಳ ಆಡಳಿತ ಮಂಡಳಿಗೆ ಶಾಲಾ ಮುಖ್ಯ ಶಿಕ್ಷಕರಿಗೆ ತಲುಪಿಸುವ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ಎಲ್ಲ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಮಾಧ್ಯಮಗಳ ಮುಖಾಂತರ ಪ್ರಚುರಪಡಿಸಲು ರಾಜ್ಯದ ಎಲ್ಲ ಜಿಲ್ಲಾ ನಿರ್ದೇಶಕರು ಅಥವಾ ಆಡಳಿತ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರಿಗೆ ಸೂಚಿಸಲಾಗಿದೆ. ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅವರ ಸಹಿ ಅನ್ನುವಂಥದ್ದು ಕೂಡ ಇದೆ. 3/3/2020 ಈ ಒಂದು ನೋಟಿಫಿಕೇಶನ್ ಅನ್ನುವಂಥದ್ದಕ್ಕೆ ಅವರು ಸಹಿ ಮಾಡಿರತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಗೆ ಯಾರ್ಯಾರಿಗೆ ಈ ಒಂದು ಪತ್ರ ಅನ್ನುವಂಥದ್ದು ಹೋಗಬೇಕು ಅನ್ನುವಂಥದ್ದು ರಾಜ್ಯದ ಜಿಲ್ಲಾ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರಿಗೆ ಹಾಗೂ ರಾಜ್ಯದ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಈ ಒಂದು ಪ್ರತಿಯನ್ನು ನೀಡಲಾಗಿದೆ. ಮತ್ತು ಮಾನ್ಯ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಆಪ್ತ ಕಾರ್ಯದರ್ಶಿಗಳಿಗೆ ಕಳಿಸ್ತಾ ಸನ್ಮಾನ್ಯ ಸಚಿವರ ಗಮನಕ್ಕೆ ತರಲು ಕೋರಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯವರ ಮಾಹಿತಿಗಾಗಿ ಅನ್ನುವಂಥದ್ದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಕೆಳಗಡೆ ಇದೆ, ನೀವು ಅದನ್ನು ಕೂಡ ನೋಡಿಕೊಳ್ಬೋದು. ಸೊ ಇಂಗ್ಲೀಷಲ್ಲಿ ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಇದೆ, ಅಲ್ಲೂ ಕೂಡ ಅವರ ಸಿಗ್ನೇಚರ್ ಅನ್ನುವಂಥದ್ದು ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಈ ಒಂದು ಸರ್ಕ್ಯುಲರ್ನ ಪ್ರಕಾರ ಸರ್ಕಾರದ ಮುಂದಿನ ಆದೇಶದವರೆಗೂ ಕೂಡ ನೆಕ್ಸ್ಟ್ ಇಯರ್ಗೆ ಫೀಸ್ ಕಟ್ಟೋ ಹಾಗೆ ಯಾವುದೇ ಶಾಲಾ ಸಿಬ್ಬಂದಿ ಆಗಿರಲಿ ಅಥವಾ ಶಾಲಾ ಮುಖ್ಯೋಪಾಧ್ಯಾಯರಾಗಿರಲಿ ಅಥವಾ ಶಾಲಾ
ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಅನ್ನುವಂಥವ್ರು ಒಂದು ಇಮೇಲ್ ಅಥವಾ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಮೇಲ್ ಮಾಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮುಖಾಂತರ ಅವರನ್ನು ಪೋಷಕರಿಗೆ ತೊಂದರೆ ಕೊಡೋ ಹಾಗಿಲ್ಲ, ಸರ್ಕಾರ ಯಾವಾಗ ಹೇಳುತ್ತೋ ಅಲ್ಲಿವರೆಗೂ ಕೂಡ ನೀವು ನೆಕ್ಸ್ಟ್ ಇಯರ್ ಫೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ಮಾತನ್ನು ಈ ಒಂದು ಸುತ್ತೋಲೆ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದೆ. ಇವತ್ತಿನ ವಿಡಿಯೋ ಅನ್ನುವಂಥದ್ದು ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಆದಷ್ಟು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಬೇಕಾದ್ರೆ ನಿಮ್ಮ ಸಹಕಾರ ಅಗತ್ಯವಿದೆ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.